ನಮೋ ವಾಲ್ಮೀಕಿ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ ಒಂದು ನೂರ ತೊಂಬತ್ತೇಳರಲ್ಲಿ ಭರತ ಮತ್ತು ಅವನ ಸೈನ್ಯ ಪ್ರಜೆಗಳೆಲ್ಲ ಸೇರಿಕೊಂಡು ರಾಮನ ಮನಸ್ಸೊಲಿಸುವುದಕ್ಕಾಗಿ ಅರಣ್ಯ ಹತ್ರ ಬರ್ತಾರೆ ಅಯೋಧ್ಯೆ ಬಿಟ್ಟ ನಂತರ ನೇರವಾಗಿ ಅವರು ವೇಗದಿಂದ ಗಂಗಾ ನದಿ ದಡಕ್ಕೆ ಬರ್ತಾರೆ ಶೃಂಗೇಪುರ ಅನ್ನುವಂಥ ಒಂದು ಸ್ಥಳ ಊರಿದೆ ಅಲ್ಲಿ ಬರ್ತಾರೆ ಒಂದು ಭರತ ದೊಡ್ಡ ಸೈನ್ಯದೊಂದಿಗೆ ಅಲ್ಲಿ ಬಂದು ಬೀಡಾರು ಹುಡಿದ್ದ ಸುದ್ದಿ ಆ ಗಂಗಾ ತೀರದ ರಾಜನಾದಂತಹ ಗುಹನಿಗೆ ಗೊತ್ತಾಗ್ತಿದೆ ಗುಹಾ ಊಹಿಸ್ಕೊಳ್ತಾನೆ ಬಹುತೇಕ ಭರತ ರಾಮನನ್ನು ಸಂಹಾರ ಮಾಡಲಿಕ್ಕೆ ಬಂದಿರಬೇಕು ದೊಡ್ಡ ಸೈನ್ಯದೊಂದಿಗೆ ಅದಕ್ಕೆ ಅವನು ತನ್ನ ಜನರಿಗೆ ಹೇಳ್ತಾನೆ ತಾವು ಇನ್ನೂ ಎಲ್ಲ ಎಚ್ಚರದ್ರೆ ರಾಮನನ್ನ ಸ್ನೇಹಿತ ಇದ್ದಾನೆ ಅದಕ್ಕೆ ನದಿ ದಾಟಿ ರಾಮನ ಮೇಲೆ ಇವರು ದಂಡೆತ್ತಿ ಹೋಗದಂಗ ನಾವು ಈ ಕಡೆನ ನದಿ ದಡದಲ್ಲಿ ಯುದ್ಧ ಮಾಡಿ ಇವರನ್ನು ತಡೆಯೋಣ ಅಂತ ಹೇಳ್ತಾನೆ ಅದರ ಪೂರ್ವದಲ್ಲಿ ನಾವು ಊಹಿಸಿಕೊಂಡಂತೆ ಇವರು ಯುದ್ಧಕ್ಕಾಗಿ ಬಂದರು ಇಲ್ಲೋ ಅನ್ನುವಂಥದ್ದನ್ನು ತಿಳ್ಕೊಳ್ಳಲಿಕ್ಕೆ ಅವೇನು ಮಾಡ್ತಾನೆ ಕೆಲವೊಂದು ತನ್ನ ಜೊತೆಗಾರರೊಂದಿಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಸ್ವಾಗತಕ್ಕಾಗಿ ಕಾಣಿಕೆಯನ್ನು ತಗೊಂಡು ಭರತನಿಗೆ ಭೇಟಾಗಲಿಕ್ಕೆ ಹೋಗ್ತಾನೆ ಅದನ್ನೇ ಮುಂದುವರ್ಷಿ ಅವರು ಹೀಗೆ ಬರೀತಾರೆ ಮೀನ ಮಾಂಸ ಜೇನು ಭರತನಿಗೆ ಅರ್ಪಿಸಲು ಬಳಿ ಬಂದ ಗುಹ ಬರುವುದನ್ನು ಕಂಡ ಸುಮಂತ್ರ ಭರತನಿಗೆ ನೋಡಿದ ಇವ ತನ್ನ ಜೊತೆಗಾರರೊಂದಿಗೆ ಸಾವಿರಾರು ಜೊತೆಗಾರರು ಇರ್ತಾರೆ ಇವ ರಾಜನಿರ್ತಾನೆ ಅವನ ಜೊತೆಗೆ ಬರ್ತಾ ಇರುವುದನ್ನು ಸುಮಂತ್ರ ನೋಡ್ತಾನೆ ಸುಮಂತ್ರ ನೋಡಿದವನ ಭರತನಿಗೆ ಈ ರೀತಿಯಾಗಿ ಹೇಳ್ತಾನೆ ಈ ರಾಜನು ರಾಮನ ಸ್ನೇಹಿತ ಈಗೇನು ಬರಾಗತ್ತಲ್ಲ ಗುಹರಾಜ ಇವು ರಾಮನ ಒಳ್ಳೆಯ ಸ್ನೇಹಿತ ಯಾಕಂದರೆ ಮೊದಲು ಅವನಿಗೆ ಅನುಭವ ಆಗಿತ್ತದು ರಾಮನ ಬಿಡ್ಲಾಕೇನು ಬಂದಿರ್ತಾನಲ್ಲ ಸುಮಂತ್ರ ಬಂದಿರ್ತಾನೆ ಆ ಹೇಳಿದಾಗ ಗುಹ ರಾಮ ಲಕ್ಷ್ಮಣ ಸೀತೆ ಇವನಿಗೆ ಸೇರಿಕೊಂಡೇ ಎಲ್ಲರಿಗೂ ಒಳ್ಳೆಯ ಒಂದು ಆತಿಥ್ಯವನ್ನು ನೀಡಿರ್ತಾರೆ ಅವ್ರ ಜೊತೆಗೆ ರಾತ್ರಿ ಕಳೆದಿರ್ತಾರೆ ಅದೆಲ್ಲ ಅದೆಲ್ಲವನು ಗೊತ್ತಿರ್ತಿದೆ ಅದಕ್ಕೆ ಭರ್ತನಿಗೆ ಹೇಳ್ತಾನೆ ನೋಡುವ ಅಲ್ಲಿ ರಾಜ ಏನು ಬರತ್ತಲ್ಲ ಬೇಡರ ರಾಜ ಗುಹ ಏನು ಬರ್ತಾ ಇದ್ದಾನೆ ವ್ಯಾದ ರಾಜ ಗೂಹೆ ಏನು ಬರ್ತಾ ಇದ್ದಾನೆ ಅವನು ರಾಮನ ಅತ್ಯುತ್ತಮ ಸ್ನೇಹಿತ ಅಂತ ಒಂದು ಪರಿಚಯ ಶುರು ಮಾಡ್ತಾನೆ ಈ ರಾಜನು ರಾಮನ ಸ್ನೇಹಿತ ದಂಡಕಾರಣ್ಯವನ್ನು ಸಂಪೂರ್ಣ ಬಲ್ಲವನು ಈಗೇನು ರಾಮ ದಂಡಕಾರಣ್ಯಕ್ಕೇನು ಹೋಗ್ಯಾನ ಆ ದಂಡಕಾರಣ್ಯದ ಚಿತ್ರಣ ಸಂಪೂರ್ಣವಣಿಗೆ ಗೊತ್ತಿದೆ ದಂಡಕಾರಣ್ಯ ಎಲ್ಲಿಂದ ಶುರುವಾಗ್ತಿದೆ ಅಂದರೆ ಗಂಗಾ ನದಿಯ ದಕ್ಷಿಣ ದಡದಿಂದ ಶುರುವಾಗ್ತಿದೆ ಹೆಚ್ಚು ಕಡಿಮೆ ಅಲ್ಲಿಂದ ಈಗಿನ ಏನಿದೆ ಅಲ್ಲ ಯು ಪಿ ಮತ್ತು ಅಂದರೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮಧ್ಯಪ್ರದೇಶದ ಬಹಳಷ್ಟು ಏರಿಯಾ ಏನು ಬರ್ತದಲ್ಲ ಅದು ಎಲ್ಲನೂ ದಂಡಕಾರಣ್ಯ ಅದಕ್ಕೆ ಈ ದಂಡಕಾರಣ್ಯ ಸಂಪೂರ್ಣ ಇವನಿಗೆ ದಂಡಕಾರನ ಬಗ್ಗೆ ಮಾಹಿತಿ ಇದೆ ಅಂತ ಅದನ್ನೊಂದು ಮಾಹಿತಿಯನ್ನು ಹೇಳ್ತಾನೆ ಓ ಭರತ ಗೂಹನಿಗೆ ಭೇಟಿ ಕೊಡು ರಾಮ ಲಕ್ಷ್ಮಣರ ಮಾಹಿತಿ ಕೊಡಬಹುದು ಅವನಿಗೆ ರಾಮ ಲಕ್ಷ್ಮಣರು ಎಲ್ಲಿದ್ದಾರೆ ಅನ್ನೋದು ಬಹುತೇಕ ಗೊತ್ತಿದೆ ಯಾಕಂದ್ರೆ ದಂಡಕಾರದ ಮೂಲೆ ಮೂಲೆ ಅವನಿಗೆ ಗೊತ್ತಿದೆ ಅವನು ನಿನಗೆ ಸರಿಯಾಗಿ ಮಾಹಿತಿ ಕೊಡ್ತಾನೆ ಅದಕ್ಕೆ ನೀ ಏನು ಮಾಡು ಅವನಿಗೆ ಭೇಟಿಯಾಗಿ ಆ ಮಾಹಿತಿಯನ್ನು ನೀನು ಪಡೆ ಅಂತ ಹೇಳಿ ಸುಮಂತ್ರ ಭರತನಿಗೆ ಹೇಳ್ತಾನೆ ಸುಮಂತ್ರನ ಮಾತು ಕೇಳುತ್ತಲೇ ಭರತ ಗೂಹನನ್ನು ತಕ್ಷಣ ನನಗೆ ಪರಿಚಯಿಸಿ ಎಂದು ನುಡಿದನು ಸುಮಂತ್ರನಿಗೆ ಇದೇನು ಕೇಳಾಕತ್ತಿದ ಸುಮಂತ್ರನಿಂದ ತಕ್ಷಣ ಹೇಳಿಬಿಡ್ತಾನವ ಸುಮಂತ್ರ ಹೇಗೆ ಹೋಗು ನೀ ಅವನನ್ನು ನನಗೆ ಪರಿಚಯ ಮಾಡಿಸು ಅಂತ ಹೇಳಿ ಭರತ ಪುನಃ ಸುಮಂತ್ರನಿಗೆ ಹೇಳ್ತಾನೆ ಭರತನ ಭೇಟಿ ಅಪ್ಪನೇ ಸಿಗಲೆ ಸಿಗುತ್ತಲೇ ಭರತನ ಭೇಟಿ ಅಪ್ಪನೆ ಸಿಗುತ್ತಲೇ ಸಾವಿರಾರು ಜತೆಗಾರರೊಂದಿಗೆ ಗೂಹ ಬಳಿ ಬಂದ ಭರತನಿಗೆ ನುಡಿದನು ಇಷ್ಟೇನು ಹೇಳ್ತಿರ್ತಾನ ಅಲ್ಲಿ ಸುಮಂತ್ರ ಬರುತ್ತಿದ್ದಂತಹ ಗೂಹನಿಗೆ ಹೋಗಿ ಭೇಟಿ ಆಗ್ತಾನೆ ಅವನಿಗೆ ಭರತನೊಂದಿಗೆ ಭೇಟಿ ಆಗಲಿಕ್ಕೆ ಅವನಿಗೆ ನಿನಗೆ ಆಹ್ವಾನ ಮಾಡಿದಾನ ಭರತನೂ ವಿಷಯವನ್ನು ತಿಳಿಸಿರ್ತಾನೆ ಹೀಗಾಗಿ ಅವನು ಭಾಳ ಆಗ್ತಾನೆ ಭರತ ತನ್ನ ಭೇಟಿಗೆ ನನಗೆ ಬರಲಿಕ್ಕೆ ಹೇಳಿದ ತಕ್ಷಣ ಅದು ಅಪ್ಪಣೆ ಕೊಟ್ಟಾನಂದ ತಕ್ಷಣ ಆಗಲಿ ಸಂತೋಷದಿಂದ ಗೂಹ ತನ್ನ ಜೊತೆಗಾರರೊಂದಿಗೆ ಭರತನ ಬಳಿ ಬರ್ತಾನೆ ಮತ್ತು ಭರತನಿಗೆ ಹೀಗೆ ಹೇಳ್ತಾನೆ ಈ ಪ್ರದೇಶ ಭರತನ ಅಪ್ಪನೇ ಸಿಗುತ್ತಲೇ ಸಾವಿರಾರು ಜೊತೆಗಾರರೊಂದಿಗೆ ಗುಹ ಬಳಿ ಬಂದ ಭರತನಿಗೆ ನುಡಿದನು ಈ ಪ್ರದೇಶ ನಿಮ್ಮದೇ ನೋಡಿ ಅವರಲ್ಲಿ ಅಂಥ ಒಂದು ಇದೆ ಆ ಗಂಗಾ ತೀರದ ಪ್ರದೇಶದ ರಾಜ್ಯ ಗಂಗಾ ತೀರದ ರಾಜ ರಾಜ್ಯದ ರಾಜ ಗೂಹ ಇವರೆಲ್ಲ ಬಂದದ್ದು ಗೂಹನ ರಾಜ್ಯದಲ್ಲಿ ಬಂದದ್ದು ಆದರೂ ಗೂಹನಲ್ಲಿ ಯಾವುದೇ ಅಹಂಕಾರ ಇದ್ದಿದ್ದಿಲ್ಲ ಎಷ್ಟು ಎಷ್ಟು ಚೆಂದಾಗಿ ಹೇಳ್ತಾನಂದ್ರೆ ಈ ಪ್ರದೇಶನೂ ನಿಮ್ಮದೇ ಅನ್ನುವಂಗೆ ಹೇಳ್ತಾನೆ ನೋಡಿ ಎಷ್ಟು ಇದೆ ಇವತ್ತಿನ ನೋಡ್ರಿ ಇದು ಜಾಗ ನಂದು ಐತಿ ಈ ಉತ್ತರ ಕರ್ನಾಟಕ ನಂದು ಈ ಜಿಲ್ಲೆ ನಂದು ಇದ್ರ ನಾನು ಡೊಮಿನೇಟ ಇದು ನನ್ನ ಸಾಮ್ರಾಜ್ಯ ಈಗಿನ ಜನರ ಬಾಯಿಂದ ಬರುವಂಥ ಶಬ್ದಗಳನ್ನು ನೋಡ್ರಿ ಅದೇ ಆಗಿನ ಜನರು ನೋಡ್ರಿ ಅವನು ನಿಜವಾದ ರಾಜನಾಗ ಇರ್ತಾನೆ ಅಲ್ಲೇ ತನ್ನ ಪ್ರದೇಶದಾಗ ಇನ್ನೊಬ್ಬ ರಾಜ ಬಂದಿರ್ತಾನೆ ಒಂದು ಸೊಕ್ಕಿನ ಮಾತು ಅವ್ರ ಬಾಯಿಂದ ಬರೋದಿಲ್ಲ ಏನೋ ನೀ ಯಾರಪ್ಪ ಪಾ ಬಂದಿ ಬಂದೆ ನನ್ನ ಪರ್ಮಿಷನ್ ತೊಗೊಂಡಿರಿ ಏನು ಅನ್ನೋದಿಲ್ಲ ಭರತನಿಗೆ ಕೈ ಮುಗಿದು ಹೇಳ್ತಾನೆ ನೋಡಪ್ಪ ಇದು ಈ ರಾಜ್ಯನೂ ನಿಂದೆ ಅಂತ ಹೇಳ್ತಾನೆ ಈ ಪ್ರದೇಶ ನಿಮ್ಮದೇ ನಮ್ಮ ಮನೆಗೆ ನಿಮಗೆ ಸ್ವಾಗತ ಈ ನನ್ನ ರಾಜ್ಯ ಕೂಡ ನಿಮ್ಮದೇ ಅದಕ್ಕೆ ನಮ್ಮ ಮನೆಗೆ ನಮ್ಮ ರಾಜ್ಯಕ್ಕೆ ನಿಮಗೆ ಸ್ವಾಗತ ಸ್ವಾಗತವನ್ನು ಕೋರ್ತಾನ ಒಣ ಮಾಂಸ ಹಣ್ಣು ಜೇನು ನಿಮ್ಮ ಆಹಾರಕ್ಕಾಗಿ ನಮ್ಮ ಜನಾಂಗದವರು ತಂದಿರುವರು ನನ್ನ ಜನ ಏನು ಮಾಡ್ಯಾರಂದ್ರೆ ಇಷ್ಟೊಂದು ಜನ ನೀವೇನು ಬಂದಿರಲ್ಲ ನಿಮಗೆ ಆಹಾರಕ್ಕಾಗಿ ಒಣ ಮಾಂಸ ಒಣ ಮಾಂಸ ಇದು ಆಹಾರ ಅದು ಆ ಪದಾರ್ಥ ಅವಾಗೂ ತಯಾರು ಮಾಡ್ತಿದ್ರು ಅವಾಗಂದ್ರೆ ಸೂರ್ಯನ ಒಣ ಒಣಗಾಕಿ ಅದನ್ನು ಇಡ್ತಿದ್ರು ಇಡೀ ವರ್ಷ ಯಾವಾಗ ತಮಗೆ ಆಹಾರ ಸಿಕ್ತಿದ್ದಿಲ್ಲ ಅವಾಗ ಉಪಯೋಗ ಮಾಡ್ಕೊಳ್ತಿದ್ರು ಒಣ ಮಾಂಸ ಒಣ ಮಾಂಸ ಇವತ್ತು ಆ ಪದ್ಧತಿ ಇದೆ ಮಾಂಸ ಆಯಿತು ಜೇನಾಯಿತು ಹಣ್ಣು ಅವ್ರು ಸಿಕ್ಕಿತ್ತಲ್ಲ ಅವಾಗ ಅಷ್ಟೆಲ್ಲನೂ ಅವ್ರು ತುಂಬಿಕೊಂಡು ಬಂದು ನಿಮ್ಮ ಸೈನಿಕರಿಗೆ ಆಹಾರಕ್ಕಾಗಿ ತೊಗೊಂಡು ಬಂದಾರೆ ಅಂತ ಹೇಳ್ತಾನೆ ನಿಮ್ಮ ಸೈನ್ಯ ಇಂದು ರಾತ್ರಿ ವಿಶ್ರಾಂತ ಮಾಡಿ ನಾಳೆ ಬೆಳಗ್ಗೆ ಹೊರಡಬಹುದು ಇವತ್ತು ನೀವೇನು ಮಾಡ್ರಿ ನಮ್ಮ ಅತಿಥಿ ಸ್ವೀಕಾರ ಮಾಡಿಕೊಡ್ರಿ ನಾವು ಕೊಟ್ಟಂಥ ಆಹಾರವನ್ನು ಸ್ವೀಕಾರ ಮಾಡಿರಿ ಹಾಯಾಗಿ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದು ಗಂಗಾ ನದಿ ದಾಟಿ ನಿಮ್ಮ ಮುಂದಿನ ಪಯಣವನ್ನು ಬೆಳೆಸಬಹುದು ಅಂತ ಹೇಳಿ ಅದೇ ನಮ್ರತೆಯಿಂದ ಭರತನಿಗೆ ಗೂಹ ನುಡಿತಾನೆ ಮುಂದುವರೆದು ಗೂಹನ ಮಾತು ಕೇಳಿ ಭರತ ನುಡಿದನು ಗೂಹ ಇಷ್ಟೇನು ಹೇಳ್ತಿರ್ತಾನಲ್ಲ ನಮ್ರತೆಯಿಂದ ಆ ಮಾತು ಕೇಳಿದ ತಕ್ಷಣ ಭರತ ಗುಹನಿಗೆ ಹೇಳ್ತಾನೆ ಓಹ್ ನನ್ನ ನನ್ನ ಸ್ನೇಹಿತ ಯಾಕಂದರೆ ಮೊದಲು ಹೇಳಿರ್ತಾನವ್ ನಿಮ್ಮನ ನೀವು ಬಾಲ್ಯ ಸ್ನೇಹಿತ ಅದಾನ ಅದಕ್ಕೆ ಅಲ್ಲಿ ಸಂಬೋಧನೆ ಓ ನನ್ನ ನನ್ನ ಸ್ನೇಹಿತ ನನ್ನ ಸೈನ್ಯಕ್ಕೆ ನೀಡಿದ ನಿನ್ನ ಅತಿಥ್ಯ ದೊಡ್ಡದು ನಮ್ಮನ್ನು ಈ ರೀತಿಯಾಗಿ ನೀವು ಬರಮಾಡಿಕೊಂಡೀಯ ನಾವು ಗಡಬಡದಿಂದ ಬಂದೇವೆ ನಿನಗೆ ಮೆಸೇಜು ಕೊಟ್ಟಿಲ್ಲ ನಿನ್ನ ರಾಜ್ಯದಿಂದ ದಾಟಿ ಹೋಗ್ಬೇಕು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ದಾಟಕ್ಕೆ ಹೋಗಬೇಕಾದ್ರೆ ಪರ್ಮಿಷನ್ ಬೇಕಾ ಇವತ್ತು ನೋಡ್ತಿರ್ತೀವಲ್ಲ ನಾವು ನಿಮಗೆ ಪಾಸ್ಪೋರ್ಟ್ ಬೇಕು ಅದು ಇದು ಯಾವಾಗ ಇದ್ದು ಇವೆಲ್ಲ ಮತ್ತು ನಾನು ಗಡಬಡಿಯಲ್ಲಿ ನನ್ನ ಮನನ್ನು ಭೇಟಿ ಆಗೋ ಸಲುವಾಗಿ ನಾನು ನಿನ್ನ ರಾಜ್ಯದಿಂದ ದಾಟ ಹೊಂಟೇನೆ ಅದಕ್ಕೆ ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ನೀ ನನ್ನನ್ನು ನನ್ನ ಸೈನ್ಯಕ್ಕೆ ಎಷ್ಟೊಂದು ಸತ್ಕಾರ ಮಾಡ್ಕೊಂಡು ಸ್ವಾಗತ ಮಾಡಿಕೊಂಡು ಆತಿಥ್ಯವನ್ನು ನೀಡಿದೀಯಾ ಎಷ್ಟು ದೊಡ್ಡ ಗುಣ ಇದೆ ನಿನ್ನಲ್ಲಿ ಅಂಥೇಳಿ ಅವನನ್ನು ಹೋಗ್ತಾನೆ ಓ ಗುಹಾ ಭರದ್ವಾಜರ ಆಶ್ರಮಕ್ಕೆ ಹೋಗಲು ಈ ಎರಡು ಮಾರ್ಗಗಳು ಯಾವುದು ಸರಿ ಕೇಳ್ತಾನೋ ನನಗೆ ಮೊದಲ ಭರದ್ವಾಜರ ಆಶ್ರಮಕ್ಕೆ ಹೋಗಬೇಕು ಅಲ್ಲಿ ಹೋಗಬೇಕಾಗಿತ್ತನೋ ಯಾವ ಮಾರ್ಗವಾಗಿ ನಾನು ಹೋಗಲಿ ಅಂತ ಹೇಳಿ ನಮ್ಮ ಮುಂದೆ ಇದ್ದಂಥ ಎರಡು ಮಾರ್ಗಗಳದಾವೆ ಆ ಯಾವ ಮಾರ್ಗ ನಾನು ಬಳಸಲಿ ಅಂತ ಹೇಳಿ ಗುಹನನ್ನು ಭರತ ಕೇಳ್ತಾನೆ ಗಂಗಾ ನದಿ ದಾಟುವುದು ಕಠಿಣದ ಕೆಲಸ ಧೀಮಂತ ಭರತನ ಮಾತು ಕೇಳಿ ಗೂಹ ಕೈ ಮುಗಿದು ನುಡಿದ ಮನೆ ಹೇಳ್ತಾನೆ ಗಂಗಾ ನದಿ ದಾಟೋದೇನು ಅಷ್ಟೊಂದು ಸುಲಭ ಅಲ್ಲ ಭಾಳ ಕಠಿಣದ ಕೆಲಸ ಅದಕ್ಕೆ ನಾವು ಯಾವ ರೀತಿಯಾಗಿ ಯಾವ ಮಾರ್ಗವಾಗಿ ನಾ ಗಂಗಾ ನದಿ ದಾಟಬೇಕು ಯಾವ ಕಡೆಯಿಂದ ನಾನು ಗಂಗಾ ನದಿಗೆ ಹೋಗಬೇಕು ಏನು ಪೂರ್ವ ಕಡೆಯಿಂದ ಹೋಗಲು ಪಶ್ಚಿಮ ಕಡೆಯಿಂದ ಹೋಗ್ಲಿೋ ಯಾವ ಮಾರ್ಗ ನನಗೆ ಗಂಗಾನದಿ ದಾಟಲಿಕ್ಕೆ ಒಳ್ಳೆಯ ಮಾರ್ಗ ಇದೆ ಅನ್ನೋದನ್ನು ಹೇಳು ಅಂಥೇಳಿ ಭರತ ಶ ಗೂಹ ಕೇಳಿದಾಗ ಧೀಮಂತ ಭರತನ ಮಾತು ಕೇಳಿ ಗೂಹ ಕೈ ಮುಗಿದು ನುಡಿದ ಓ ಮಹಾಶಯ ನನ್ನ ಧನುರ್ಧಾರಿಗಳು ನಿಮಗೆ ನಿಮ್ಮೊಂದಿಗೆ ಬರುವರು ನಾನು ನಿಮ್ಮೊಂದಿಗೆ ಕಾಳಜಿ ಅಂತ ಹೇಳು ನನ್ನ ಧನುರ್ಧಾರಿ ನನ್ನ ಸೈನಿಕರೇನದಾರಲ್ಲ ಅವರೂ ನಿನ್ನ ಜೊತೆಗೆ ಬರ್ತಾರೆ ನಾನು ನಿನ್ನ ಜೊತೆಗೆ ಬರ್ತೇನೆ ನಾನು ನಿಮಗೆ ಆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಭಾರದ್ವಾಜರ ಆಶ್ರಮಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ನಿನಗೆ ನೀವು ಕಾಜಿ ಮಾಡೋ ಅವಶ್ಯಕತೆ ಇಲ್ಲ ನಾವು ನಿನ್ನ ಜೊತೆಗೆ ಬರ್ತೇವೆ ರಾಮನ ದರ್ಶನ ಪಡಿತೀವಿ ಅಂತ ಹೇಳಿ ಗುಹಾ ಭರತನಿಗೆ ಹೇಳ್ತಾನೆ ನೀವು ರಾಮನ ಮೇಲೆ ಆಕ್ರಮಣ ಮಾಡಲು ಬಂದಿಲ್ಲವೇ ಮನೋಲಿ ತನ್ನ ಸಂದೇಹ ಏನಿತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ಕೋತಾನ ಈಗ ನಾವು ನಿಮಗೆಲ್ಲ ಹೆಲ್ಪ್ ಮಾಡ್ತೇವೆ ನೀವು ಇರ್ರಿ ನಾವು ನಿಮ್ಮ ಜೊತೆಗೆ ಬರ್ತೇವೆ ಆದರೆ ನೀವು ರಾಮನ ಮ್ಯಾಗ ಏನಾದರೂ ಆಕ್ರಮಣ ಮಾಡೋಕ್ಕೆ ಬಂದಿರಾ ಹೇಳಿ ತಂದೇನು ಸಂದೇಹ ಇತ್ತಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಈ ಪ್ರಶ್ನೆಯನ್ನು ಭರತನ ಮುಂದೆ ಮಾಡ್ತಾನೆ ನನ್ನ ಮನದ ಗೊಂದಲವನ್ನು ನಿವಾರಿಸಿ ನನ್ನ ಮನಸ್ಸಿನ ಈಗ ಒಂದು ಸಂದೇಹ ಇದೆ ನೀವು ರಾಮನ ಸಂಹಾರ ಮಾಡಕ್ಕೆ ಬಂದಿರಿ ಅಂತೇಳಿ ಆ ಸಂದೇಹವನ್ನು ನಾನು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಸ್ಪಷ್ಟ ಮಾಡ್ಕೋಬೇಕಾಗಿದೆ ಅದಕ್ಕೆ ನೀವು ಬಂದ ಉದ್ದೇಶ ಏನು ಏನು ರಾಮನ ಯುದ್ಧ ಮಾಡೋಕ್ಕೆ ಬಂದಿರಾ ಯಾಕೆ ಬಂದಿರಿ ಆ ನನ್ನ ಮನ್ ಮನಸ್ಸಿನ ಸಂದೇಹವನ್ನು ನೀವು ನಿವಾರಿಸಿ ಅಂತ ಹೇಳಿ ಗುಹಾ ಭರತನನ್ನು ಕೇಳ್ತಾನೆ ತನ್ನ ಸಂಶಯ ವ್ಯಕ್ತಪಡಿಸಿದ ಗುಹನೆಗೆ ಶುಭ್ರ ಆಕಾಶದಂತಿದ್ದ ಭರತ ತನ್ನ ಹೃದಯದ ಮಾತುಗಳನ್ನು ನೋಡ್ರಿ ವಾಲ್ಮೀಕಿಯವರು ಭರತನ ಮನಸ್ಸನ್ನು ಯಾವುದಕ್ಕೆ ಹೊಲಿಸ್ತಾರಂದ್ರ ಹೃದಯವನ್ನು ಯಾವುದಕ್ಕೆ ಶುಭ್ರ ಆಕಾಶಕ್ಕೆ ಹೋಲಿಸ್ತಾರೆ ಇಲ್ಲಿ ಏನೋ ಚಿಕ್ಕಿಲ್ಲಪ್ಪ ಆಕಾಶ ಶುಭ್ರ ಆಕಾಶ ಎಷ್ಟು ಶುದ್ಧವಾಗಿರ್ತದೆ ಪ್ರಾಂಜಲವಾಗಿರ್ತದೆ ಹಾಗೆ ಭರತ ಮನಸ್ಸನ್ನು ಹೊಂದಿರ್ತಾನೆ ಅಂತಹ ಭರತ ಗುಹಾನೇನೋ ಸಂದೇಹ ಇರ್ತಲ್ಲ ಆ ಸಂದೇಹಕ್ಕೆ ಇಲ್ಲಿ ಸಮಾಧಾನಕರ ಗೋತ್ರವನ್ನು ನೀಡ್ತಾನೆ ಇಂತಹ ಕ್ರೂರ ಸಂದರ್ಭ ಬರೋದ್ರಲ್ಲಿ ರಾಮನೊಂದಿಗೆ ಯುದ್ಧ ಕೆಟ್ಟ ಗಳಿಗೆ ನನ್ನ ಬದುಕಿನ ಬರದೇ ಇರಲಿ ನೋಡಿರಿ ಶಬ್ದ ಹೆಂಗಿದೆ ಅವನಿಗೆ ಕೇಳ್ತಾನೆ ಯುದ್ಧ ಮಾಡೋಕ್ಕೆ ಬಂದು ಏನಪ್ಪಾ ಕೇಳ್ತಾನೆ ಇಲ್ಲಪ್ಪ ನನ್ನ ಅಣ್ಣನ ಜೊತೆಗೆ ಯುದ್ಧ ಮಾಡುವಂತಹ ಕೆಟ್ಟಗಳಿಗೆ ನನ್ನ ಬದುಕಿನಲ್ಲಿ ಬಾರದೇ ಇರಲಿ ಅಂತ ಹೇಳ್ತಾನೆ ಮುಂದುವರೆದು ನಿನ್ನ ಮನಸ್ಸಿನ ಸಂದೇಹ ನಿವಾರಿಸುವೆ ನನ್ನ ನನಗೆ ತಂದೆಯಂತೆ ನಿನ್ನ ಮನಸ್ಸಿನಾಗೇನೋ ಏನೋ ಅಲ್ಲ ನಾನು ದುಷ್ಟ ತಮ್ಮಿರ್ಬೋದು ಅಣ್ಣನ ಕೊಲ್ಲಾಕೆ ಬಂದಿರಬಹುದು ನನ್ನ ರಾಜ್ಯವನ್ನು ಸುಳ ಅಸುಳಿತವಾಗಿ ಸಾಕು ಮಾಡ್ಕೊಂಡು ಹೋಗೋ ಸಲುವಾಗಿ ಅಣ್ಣನ ಮುಂದೆ ನನಗೆ ಯುದ್ಧಕ್ಕೆ ಬರಬಾರ್ದನ್ನೂ ಸಲುವಾಗಿ ಇವೇಂದ ನಿಂತಲೆಯಾಗಿರ್ಬೋದು ಇದಿಲ್ಲಪ್ಪ ನನ್ನ ಅಣ್ಣಂದರೆ ಹ್ಯಾಂಗೆ ನನ್ನ ತಂದೆ ದಶರಥನ ಸ್ಥಾನದಲ್ಲಿ ಹೇಗದ ನನ್ನ ಅಣ್ಣ ಅದಾನ ಅದಕ್ಕೆ ಅವನ ಜೊತೆಗೆ ಯುದ್ಧ ಮಾಡೋದಂತೂ ಕನಿಷ್ನೇ ಸಾಧ್ಯ ಇಲ್ಲ ಮನಸ್ಸನ್ನಾಗ ಆ ವಿಷಯ ಕೂಡ ಬರೋದಿಲ್ಲ ಆ ಚಿಂತನೆ ಕೂಡ ಬರೋದಲ್ಲಪ್ಪ ಅನ್ನುವಂಗೆ ಮನವರಿಕೆ ಗೂಹನಿಗೆ ಬರುತ್ತ ತನ್ನ ಶಬ್ದಗಳ ಮೂಲಕ ತನ್ನ ಮನಸ್ಸಿನ ಇಂಗಿತದ ಮೂಲಕ ಹೇಳ್ತಾನೆ ಯಾವುದೇ ಸಂದೇಹ ಬೇಡ ರಾಮನನ್ನು ಮರಳಿ ಇದಕ್ಕೆ ಕರೆತರಲು ಹೊರಟಿರುವೆವು ಒಂದೇ ಏಕೈಕ ಉದ್ದೇಶ ನಾನು ನನ್ನ ಸೈನ್ಯದೊಂದಿಗೆ ಬಂದಿದ್ದು ನನ್ನ ಅನ್ನ ಅನ್ನನನ್ನು ಹುಡುಕಿಕೊಂಡು ದಂಡಕಾರನಿಂದ ಅರಣ್ಯದಲ್ಲಿ ಏನು ಹೇಳಿದಾನೆ ಅಲ್ಲಿ ಅವನ ಜಾಗ ನೋಡಿಕೊಂಡು ಹೋಗಿ ಅವನು ಮನವೊಲಿಸಿಕೊಂಡು ಅವನನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಹೋಗುವುದೊಂದೇ ನಮ್ಮ ಈ ಯಾತ್ರೆಯ ಉದ್ದೇಶ ದಂಡಯಾತ್ರೆಯ ಉದ್ದೇಶನ ಬಂದ ಉದ್ದೇಶ ಇದನ್ನು ಬಿಟ್ಟು ನಮ್ಮ ಮನಸ್ಸಿನಾಗಿ ಯಾವುದು ಕೆಟ್ಟ ವಿಚಾರಗಳು ಇಲ್ಲ ಅಂತ ಹೇಳಿ ಭರತ ಗೋಹನಿಗೆ ಹೇಳ್ತಾನೆ ನಾನು ಸತ್ಯ ನುಡಿಯುತ್ತೇನು ಮತ್ತು ನಾನು ಏನೋ ಮ್ಯಾಗ ಒಂದ ಒಳಗೊಂದ ಹೇಳ್ತಾ ಇಲ್ಲಪ್ಪ ಅಂತ ಹೇಳ್ತಾನೆ ಯಾಕಂದರೆ ಕೆಲವು ಮಂದಿ ಹಂಗೆ ಹೇಳ್ತಾರೆ ಮ್ಯಾಗ ಹಾ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತಾರೆ ಒಳಗ ಅವನು ಹೋದ ನಂತರ ಏ ಅವನು ಬಿಡಬೇಡಲ್ಲೇ ಅವನು ಇನ್ನೂ ಒಂದು ಹೇಳುತ್ತಾ ಅಡ್ತಡೆಗಳನ್ನು ಒಡ್ಡು ಇಂಥ ಜನ ಇವತ್ತಿನ ರಾಜಕಾರಣಿ ಇದು ಮನಸ್ಸಿನಾಗ ಇರೋದೊಂದು ಮನಸ್ಸು ಹೊರಗೆ ಹೋ ನಾವು ನೀವು ಬ್ರದರ್ಸ್ ಒಳಗೆ ಏ ಬಿಡುಗೇಡಲ್ಲಿ ಅವನು ಎಲ್ಲೆಲ್ಲಿ ಸಿಗ್ತೈತೆ ಅವನಿಗೆ ಮೆತ್ತಗ ಮಾಡ್ದಾಗಿ ಇಂಥ ಒಂದು ಕೂಗುಕ ಬುದ್ಧಿಯ ವಾತಾವರಣ ಇವತ್ತು ತುಂಬಿರಿ ಅದು ಹಾಗೆ ಹಾಂಕೆರಾಕಿಲ್ಲ ಅಲ್ಲಿ ಅವನು ಹೇಳ್ಬಿಡ್ತಾನೆ ಆಗಿದೆ ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾನೆ ನನ್ನ ಮನಸ್ಸಿನಾಗ ಎಲ್ಲಿಯೂ ಅವನ ವಿರುದ್ಧ ಚಟುವಟಿಕೆ ಇಲ್ಲಪ್ಪ ನಾನು ನನ್ನನ್ನು ಮರಳಿ ಅಯೋಧ್ಯೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಅದಕ್ಕೆ ನಿನ್ನಲ್ಲಿ ಸಂದೇಹ ಇತ್ತಂತಾಗಿ ನಾನು ಏನು ಮಾತಾಡಕತ್ತಲ್ಲ ಇದನ್ನು ಸತ್ಯವನ್ನೇ ಮಾತಾಡ್ತ ಇದ್ದಾನೆ ಮನಸ್ಸಿನಾಗೊಂದು ಹೊರಗೊಂದು ಮಾತಾಡ್ತಾ ಇಲ್ಲ ಹೃದಯದ ಏನಿದೆ ಅದನ್ನೇ ನಾನು ನಿನ್ನ ಮುಂದೆ ಶಬ್ದಗಳ ರೂಪದಲ್ಲಿ ಹೇಳ್ತಾ ಇದ್ದೇನೆ ಹೇಳಿ ಭರತ ಗುಹನಿಗೆ ಹೇಳ್ತಾನೆ ಭರತನ ನುಡಿ ಕೇಳಿ ಗೂಹನ ಮುಖ ಕೆಂಪೇರಿತು ಔಷಧಿ ಮುಖ ಎಕ್ದಮ್ಮ ಕೆಂಪಾಗಿ ಹೂವಿನಂತೆ ಅರಳಿತವನು ಇಲ್ಲಿ ಮುಖ ಕೆಂಪಾಗೋದು ಎರಡು ಸಂದರ್ಭದಲ್ಲಿ ಒಂದು ಸಂತೋಷದಾಗ ಇನ್ನೊಂದು ಶಿಟ್ಟಿನಾಗ ಇಲ್ಲಿ ಗೂಹನ ಮುಖ ಕೆಂಪು ಹ್ಯಾಂಗ್ ರಾವಣ ಕರ್ಕೊಂಬರಾಕೆ ಹೊಂಟಾನ ರಾಮನ ಯುದ್ಧಕ್ಕಾಗಿ ಬಂದಿಲ್ಲ ಇವು ಅಂತ ಹೇಳಿ ಅವನಿಗೆ ಭಾಳ ಸಂತೋಷ ಆಗ್ತಿದೆ ಅದರಿಂದ ಅವನ ಮುಖ ಕಮಲದಂತೆ ಅರಳತಿದೆ ಕೆಂಪೇರಿತ ಹರಶ್ವತಿ ಗೂಹ ನುಡಿದ ನೀನು ಧನ್ಯನು ಬಂದ ಸಿಂಹಾಸನ ಹಿಂತಿರುಗಿಸ್ತಿರುವೆ ನಿನಗೆ ಸಮಾನ ಭೂಮಂಡಲದಲ್ಲಿ ಯಾರೂ ಇಲ್ಲ ಅಲ್ಲಪ್ಪ ಎಂತಹ ಮಹಾನ್ ವ್ಯಕ್ತಿ ಇದೆಯಾ ರಾಮ ದಕ್ಷರಥನ ತರುವಾಯ ರಾಮ ವನವಾಸ ಹೋದ ತರುವಾಯ ಆ ಸಿಂಹಾಸನ ನಿಂದು ಆ ಸಿಂಹಾಸನ ಕೂಡ್ದ ಅದನ್ನು ತ್ಯಾಗ ಮಾಡಿ ಅಣ್ಣನ ಕರ್ಕೊಂಡು ಹೋಗಿ ಆ ಸಿಂಹಾಸನ ಕೂಡ ಅಂತ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿದೆಯಾ ಒಂದು ವಿಚಾರವನ್ನು ಹೊಂದಿದೆ ಇಂಥವು ಭೂಮಿ ಮ್ಯಾಗೆ ಹುಟ್ಟಿಲ್ಲ ಅಂತ ಹೇಳ್ತಾನೆ ನಿನಗೆ ಸಮಾನರಾದಂಥ ವ್ಯಕ್ತಿ ಇಡೀ ಭೂಮಂಡಲೇ ಶಿವುದಿಲ್ಲ ನೋಡಿ ಭರತನ ಒಂದು ಅವನ ಒಂದು ಕ್ಯಾರೆಕ್ಟರ್ ಏನಿದೆ ಅಲ್ಲ ಭರತನ ಒಂದು ಗುಣ ಏನಿದೆ ವ್ಯಕ್ತಿತ್ವ ಏನಿದೆ ಅದನ್ನು ವಾಲ್ಮೀಕಿಯವರು ಗೂವನ ಮಾತುಗಳಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡ್ಯಾರ ಇನ್ನು ಮುಂದಿನ ಒಂದು ಡೆವಲಪ್ಮೆಂಟ್ಸ್ ಹೇಗಾಗ್ತಿದೆ ಮುಂದೆ ಅವರ ಮಧ್ಯೆ ನಡೆದಂಥ ಸಂವಾದ ಮತ್ತು ಹೆಚ್ಚಿನ ಮಾಹಿತಿಯನ್ನು ಅವ್ರಿಗೆ ಏನು ಕೊಡ್ತಾನೆ ಅನ್ನೋದನ್ನು ಮುಂದಿನ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು